ಇದಕ್ಕೆ ಸಂಬಂಧಿಸಿದ ಇಲಾಖೆಯವರು ಈ ಬಗ್ಗೆ ಕ್ರಮ ವಹಿಸುವುದು ಅಗತ್ಯವಿದೆ. ಅಂಗನವಾಡಿ ಕಾರ್ಯಕರ್ತೆಯರನ್ನು ಸರಕಾರದ ವಿವಿಧ ಯೋಜನೆಗಳ ಅನುಷ್ಠಾನಗೊಳಿಸಲು ನಿಯೋಜಿಸುತ್ತಿದ್ದು, ಅಂಗನವಾಡಿ ಕೇಂದ್ರಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ. ಎಷ್ಟೋ ಅಂಗನವಾಡಿಗಳಿಗೆ ಕಂಪೌಂಡ್ ಇಲ್ಲ, ಮಕ್ಕಳಿಗೆ ಆಡಲು ಮೈದಾನ ಇರುವುದಿಲ್ಲ, ಅಡುಗೆ ಕೋಣೆ, ಊಟದ ಕೋಣೆ, ಆಟಪಾಠ ಎಲ್ಲವೂ ಒಂದೇ ಕೊಠಡಿಯಲ್ಲಿ ಮಾಡಬೇಕಾದ ಅನಿವಾರ್ಯತೆ ಇದೆ. ಅಂಗನವಾಡಿ ಕೇಂದ್ರಗಳ ಮೂಲಕ ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತಿದ್ದು, ಗುಣಮಟ್ಟದ ಪೌಷ್ಟಿಕ ಆಹಾರ ಪೂರೈಕೆಗೆ ಸರಕಾರ ಮುಂದಾಗಬೇಕಾಗಿದೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ನೀಡುವ ಮೂಲಕ ಅಂಗನವಾಡಿಗಳ ಗುಣಮಟ್ಟವನ್ನು ಹೆಚ್ಚಿಸಬೇಕಾಗಿದೆ. ಇದು ಎಲ್ಲ ನಮ್ಮ ಈ ಜಿಲ್ಲೆಯ ನ್ಯಾಯಾಧೀಶರುಗಳು ಅಂಗನವಾಡಿಗೆ ಭೇಟಿ ನೀಡಿ ವಸ್ತುಸ್ಥಿತಿಯನ್ನು ಸ್ಪಷ್ಟವಾಗಿ ನೀಡಿದಂಥ ವರದಿಯಾಗಿದೆ. ಇದನ್ನು ನಾವು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಒಪ್ಪಿಸ್ತಾ ಇದ್ದೇವೆ, ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಸಮಿತಿ ಇದೆ, ಅಪೌಷ್ಟಿಕ ನಿವಾರಣಾ ರಾಜ್ಯ ಸಲಹಾ ಸಮಿತಿಯ ಅಧ್ಯಕ್ಷರು ರಿಟ್ ಹಾಕಿದ್ದಾರೆ. ಅಲ್ಲಿಂದ ನಮಗೆ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಅಲ್ಲಿ ಮುಖಾಂತರ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ, ಇದನ್ನು ಅಟೆಂಡ್ ಮಾಡಿ ರಿಪೋರ್ಟ್ ಸಲ್ಲಿಸಬೇಕು ಅಂತ. ದಿಸ್ ಈಸ್ ರಿಕ್ವೈರ್ಡ್ ಇನ್ ಟು ಸಬ್ಮಿಟ್ ಇನ್ ರಿಟ್ ಪಿಟಿಷನ್. ಅದರ ನಂಬರ್ ತಾಲೂಕಿನ ಎಲ್ಲ ಆಫೀಸರ್ಸ್, 42 ಆಫೀಸರ್ಸ್ ಇದ್ದಾರೆ, ಅದರಲ್ಲಿ ಸಿವಿಲ್ ಜಡ್ಜಸ್, ಸೀನಿಯರ್ ಡಿವಿಷನ್ಸ್. ನಮ್ಗೆ ಅದ್ರ ಬಗ್ಗೆ ನಾವೇನು ಹೇಳಲಿಕ್ಕಾಗಲ್ಲ. ನಮ್ಗೇನು ಡೈರೆಕ್ಷನ್ ಬಂದಿದೆ, ಎಲ್ಲ ಅಲ್ಲಿ ಏನಿದೆ ವಿಸಿಟ್ ಮಾಡಿ ನೋಡಿ ನಾವು ರಿಪೋರ್ಟ್ ಕೊಡೋದಷ್ಟೇ ನಮ್ಮ ಕೆಲಸ. ಅದರ ಫರ್ದರ್ ಏನ್ ಮಾಡ್ತಾರೆ ನಾವು ಅದನ್ನ ಹೇಳಲಿಕ್ಕೆ ಇಲ್ಲ. ಅಂದ್ರೆ ನಾವು ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಕಮೆಂಟ್ ಮಾಡಬಾರ್ದು, ಏನು ಹೇಳುದಿಲ್ಲ. ನಮ್ಗೆ ನಮ್ಮ ಕರ್ತವ್ಯ ಎಷ್ಟಿದೆ ಅಷ್ಟೇ ಮಾಡೋದು, ವಿಸಿಟ್ ಮಾಡೋದು, ಈ ರಿಪೋರ್ಟ್ ಅನ್ನು ಗೌರವಾನ್ವಿತ ನಮ್ಮ ಕರ್ನಾಟಕ ಜಿಲ್ಲಾ ಕಾನೂನು ಪ್ರಾಧಿಕಾರಕ್ಕೆ ಒಪ್ಪಿಸುವುದು ಅಷ್ಟೇ ಲಿಮಿಟ್ ನಮ್ಮದು. ಬೇರೆ ಏನು ನಾವು ಹೆಚ್ಚಿಗೆ ಮಾತಾಡುವುದಿಲ್ಲ ಇದರ ಬಗ್ಗೆ, ನಮ್ಗೆ ಅಷ್ಟೇ ಇಲ್ಲಮ್ಮ.